ಸ್ನೇಹಿತರೆ, ಹಲವಾರು ಬಾರಿ ಜನರು ಯಾವ ರೀತಿಯ ದಾನವ ರಾಕ್ಷಸರನ್ನ ಎದುರಿಸಿದ್ದಾರೆ ಅಂದ್ರೆ ಇವುಗಳ ಬಗ್ಗೆ ಇಲ್ಲಿಯ ತನಕ ನೀವು ಕೇವಲ ಪೂರ್ವಜರ ಕಥೆಗಳಲ್ಲಿ ಕೇಳಿದ್ದೀರಾ. ಇಂದು ನಾನು ನಿಮಗೆ ಕೆಲವು ದಾನವ ರಾಕ್ಷಸರ ಬಗ್ಗೆ ತಿಳಿಸ್ತೇನೆ. ಇವು ನಮ್ಮ ಭೂಮಿಯ ಮೇಲೆ ರಾಜ್ಯವಾಳುತ್ತಿದ್ದವು. ನ್ಯೂಕೋಬಿ ಈ ಕ್ರಿಯೇಚರ್ ರೊಕೊರೋ ರಬಿಯ ರೀತಿ ಇದೆ. ಇದು ತನ್ನ ತಲೆಯಿಂದಲೇ ಜನರನ್ನ ಬೇಟೆಯಾಡುತ್ತಿತ್ತು. ಇದು ಹಗಲಿನಲ್ಲಿ ಸುಂದರ ಮಹಿಳೆಯ ಮತ್ತು ರಾತ್ರಿಯ ಸಮಯ ರಾಕ್ಷಸ ಮಹಿಳೆಯ ರೀತಿ ಆಗುತ್ತಿತ್ತು. ಅಂದರೆ ಈಕೆ ಮಲಗಿದ ನಂತರ ಈಕೆಯ ಶರೀರದಿಂದ ಈ ತಲೆಯು ಭಿನ್ನವಾಗಿ ಜನರನ್ನ ಬೇಟೆಯಾಡಲು ಹೋಗುತ್ತಿತ್ತು. ಇದನ್ನು ಕೊಲ್ಲುವ ಪದ್ಧತಿ ಒಂದೇ ಇತ್ತು, ಅದು ಇದರ ತಲೆಯು ಯಾವಾಗ ಶರೀರದಿಂದ ಭಿನ್ನವಾಗುತ್ತಿತ್ತು ಆಗ ಇದರ ಶರೀರವನ್ನು ಬೇರೆ ಸ್ಥಳದಲ್ಲಿ ಮುಚ್ಚಿಡುತ್ತಿದ್ದರು. ಮುಂಜಾನೆ ತನ್ನ ಶರೀರವು ಸಿಗದೇ ಇದ್ದ ಕಾರಣ ಇದು ಸಾಯುತ್ತಿತ್ತು. ಕಶಾಕೇಟ್ ಇದೊಂದು ರಾಕ್ಷಸ ಬೆಕ್ಕು ಆಗಿತ್ತು. ಇದು ಸತ್ತುಹೋದ ಜನರ ಸಮಾಧಿಯ ಬಳಿ ಹೋಗಿ ತನ್ನ ನಿಜವಾದ ರೂಪದಲ್ಲಿ ಬದಲಾಗುತ್ತಿತ್ತು. ಇದರ ಬಾಲದ ಮೇಲೆ ಬೆಂಕಿ ಕೂಡ ಉರಿಯುತ್ತಿತ್ತು. ಇದರ ಕೆಲಸ ಮನುಷ್ಯರನ್ನ ನರಕದವರೆಗೆ ಕರೆದುಕೊಂಡು ಹೋಗುವುದಾಗಿತ್ತು. ಪುರಾತನ ಕಾಲದ ಜನರು ಹೇಳ ಪ್ರಕಾರ ಕಶವನ್ನು ಮೂರ ರೀತಿಯಲ್ಲಿ ಸಾಯಿಸಬಹುದಿತ್ತು. ಒಂದು ವೇಳೆ ನೀವು ಸಮಾಧಿಯ ಮೇಲೆ ಕೂದಲು ಕತ್ತರಿಸುವ ಬ್ಲೇಡ್ ಇಟ್ಟರೆ ಈ ಕಶ ಹತ್ತಿರಕ್ಕೆ ಬರೋದಿಲ್ಲ. ಅಥವಾ ಸಮಾಧಿ ಬಳಿ ಕಲ್ಲು ಇಟ್ಟರೆ ಕೆಲವು ಮಂತ್ರಗಳನ್ನು ಓದರೆ ಇದು ಹತ್ತಿರಕ್ಕೆ ಬರುತ್ತಿರಲಿಲ್ಲ. ನಪ್ಪೆಪ್ಪೊ ಎಲ್ಲಕ್ಕಿಂತ ಮೊದಲು ಇದರ ಬಗ್ಗೆ 18ನೇ ಶತಮಾನದಲ್ಲಿ ಉಲ್ಲೇಖಿಸಿದ್ದಾರೆ. ಇದರ ಬಗ್ಗೆ ಈ ರೀತಿ ಹೇಳ್ತಾರೆ, ಅದು ಇದರ ಶರೀರವು ತುಂಬಾ ಕೊಬ್ಬಿನಿಂದ ಕೂಡಿದೆ ಮತ್ತು ಒಂದು ವಿಚಿತ್ರವಾದ ಕ್ರಿಯೇಚರ್ ಆಗಿದೆ. ಇದನ್ನು ಯಾವತ್ತಿಗೂ ಒಂಟಿಯಾಗಿಯೇ ಕಾಣಲಾಗಿದೆ. ಇದು ಕಬ್ರಸ್ತಾನ್ ಇಲ್ಲ ಸ್ಮಶಾನದಲ್ಲಿ ತಿರುಗಾಡುವುದು ಕಾಣಿಸುತ್ತದೆ. ಇದು ಮನುಷ್ಯರಿಗೆ ಯಾವ ಹಾನಿ ಮಾಡುತ್ತಿಲ್ಲ. ಆದರೆ ಇದರ ಈ ವಿಚಿತ್ರವಾದ ಶರೀರದ ಕಾರಣ ಜನರು ಇದನ್ನು ಕಂಡು ಹೆದರಿಕೊಳ್ತಾರೆ. ನೊಪೆರಾ ಬೋ ಇದು ಮುಖವೇ ಇಲ್ಲದ ದೆವ್ವ ಆಗಿದೆ. ಇದರ ಮುಖದ ಮೇಲೆ ಏನೂ ಸಹ ಇರೋದಿಲ್ಲ. ಇದು ಬೇರೆಯವರ ಮುಖವನ್ನು ತನ್ನ ಮುಖದ ಮೇಲೆ ರೂಪಿಸುತ್ತದೆ ಮತ್ತು ಜನರ ಮಧ್ಯೆ ಹೋಗಿ ಒಬ್ಬ ನಾರ್ಮಲ್ ಮನುಷ್ಯನ ರೀತಿ ಬಿಹೇವ್ ಮಾಡುತ್ತದೆ. ಇದು ಹೆಚ್ಚಾಗಿ ರಾತ್ರಿ ವೇಳೆ ಕಾಣುತ್ತದೆ ಮತ್ತು ಜನರನ್ನು ನಿಲ್ಲಿಸಿ ಅವರ ಬಗ್ಗೆ ತಿಳಿಯಲು ಪ್ರಯತ್ನ ಮಾಡುತ್ತದೆ. ಮತ್ತು ಯಾವಾಗ ಎಲ್ಲವೂ ಇದಕ್ಕೆ ತಿಳಿಯುತ್ತೋ ಆಗ ಅವರ ಮುಖವನ್ನು ನಕಲು ಮಾಡಿ ಅವರಿಗೆ ಸರ್ಪ್ರೈಸ್ ಮಾಡುತ್ತದೆ. ಟೆನ್ನೋಮ್ ಒಂದು ವೇಳೆ ಪ್ರಾಚೀನ ಕಥೆಗಳನ್ನು ನಂಬೋದಾದರೆ ಇದೊಂದು ಯಾವ ರೀತಿಯ ದಾನವ ರಾಕ್ಷಸ ಆಗಿತ್ತು ಅಂದರೆ ಇದರ ಕಣ್ಣುಗಳು ಇದರ ಶರೀರವಲ್ಲ, ಬದಲಿಗೆ ಇದರ ಕೈಗಳಲ್ಲಿ ಇರುತ್ತವೆ. ಒಂದು ಕಥೆಯ ಅನುಸಾರ ಯಾವಾಗ ಒಬ್ಬ ವೃದ್ಧ ವ್ಯಕ್ತಿಯು ಅಂದರೆ ಈತ ಕುರುಡನೂ ಆಗಿದ್ದನು ಯಾವುದೋ ಒಂದು ಸ್ಮಶಾನದ ಬಳಿ ಹಾದು ಹೋಗ್ತಾ ಇದ್ರು. ಆಗ ಇವರ ಮೇಲೆ ಕೆಲವು ಕಳ್ಳರು ದಾಳಿ ನಡೆಸಿದ್ರು, ನಂತರ ಲೂಟಿ ಮಾಡಿ ಇವರನ್ನ ಸಾಯಿಸ್ತಾರೆ. ಆದರೆ ಸಾಯುವ ಮುನ್ನ ಆ ವೃದ್ಧ ದೇವರ ಬಳಿ ಕಣ್ಣುಗಳನ್ನು ಕೇಳ್ತಾನೆ, ಅದು ಆ ಕೊಲೆಗಾರರನ್ನು ನೋಡಲು. ಆ ದಿನವೇ ಆ ಆತ್ಮಕ್ಕೆ ತನ್ನ ಕೈಗಳಿಗೆ ಕಣ್ಣುಗಳು ಸಿಗುತ್ತವೆ. ಆಗಿನಿಂದ ಅದು ಆ ಕೊಲೆಗಾರರನ್ನು ಹುಡುಕುತ್ತಿದೆ ಅಂತಾರೆ. ಸ್ನೇಹಿತರೆ, ಮುಂದಿನ ಭಾಗವನ್ನು ನೀವು ತಪ್ಪದೇ ನೋಡಲು ಚಾನಲ್ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ, ಪಕ್ಕದಲ್ಲಿರುವ ಬೆಲ್ ಕೂಡ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ, ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.